ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ. ಮೈಸೂರು ಮೇಯರ್ ಭಾರತೀಯ ಜನತಾ ಪಕ್ಷಕ್ಕೆ ಆಗಬೇಕಾದ್ರೆ ಎಲ್ಲ ಕಾರ್ಪೊರೇಟರ್ಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಅಶೋಕ್ ರವರು, ಯಡಿಯೂರಪ್ಪನವರು ಇವರೆಲ್ಲರೂ ಕೂಡ ಇದು ಆಗಲೇಬೇಕು ಈ ಸಾರಿ ಅಂತಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅವರ ಶ್ರಮ ನಮ್ಮ ಮೈಸೂರಿನ ಜಿಲ್ಲಾ ಅಧ್ಯಕ್ಷರಾದ ಶ್ರೀವತ್ಸ ಅವರು, ಲೋಕಸಭಾ ಸದಸ್ಯರು ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಅವರು, ರಾಮದಾಸ್ ರವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಮೇಯರ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರ ಜೊತೆಲೂ ಒಪ್ಪಂದ ಆಗಲಿಲ್ಲ. ಜೆಡಿಎಸ್ನವ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಯಾರಿಗೂ ಕೂಡ ಅವರು ನಮ್ಮ ಜೊತೆಲಿ ಒಪ್ಪಂದ ಏನಾಗಲಿಲ್ಲ, ನಾವು ಅವ್ರ ಜೊತೆಲಿ ಒಪ್ಪಂದ ಏನು ಆಗಲಿಲ್ಲ. ಅವರು ಕ್ಯಾಂಡಿಡೇಟ್ ಹಾಕೋ ಮುಖಾಂತರವಾಗಿ ನಿಮಗೆ ಬೆಂಬಲ ಕೊಟ್ಟರು ಕಾಂಗ್ರೆಸ್ ಆರೋಪಿಸಿಲ್ಲ. ಅಲ್ಲ, ನಮ್ಮ ಕ್ಯಾಂಡಿಡೇಟ್ ನಾವು ಹಾಕೊಂಡಿದೀವಿ, ಅವ್ರ ಕ್ಯಾಂಡಿಡೇಟ್ ಅವ್ರು ಹಾಕೊಂಡವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕೊಂಡು ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸೋಮಶೇಖರ್ ಸರ್ ರಾಜ್ಯ ರಾಜಕಾರಣಕ್ಕೆ ದಿಕ್ಸೂಚಿನ ಇದು. ನಾಲ್ಕೈದು ತಿಂಗಳಿಗೆ ರಾಜ್ಯ ದಿಕ್ಸೂಚಿ ಆಗೋದಿಲ್ಲ. ಒಟ್ಟಿನಲ್ಲಿ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ರೆ ಅವರೆಲ್ಲರಿಗೂ ಕೂಡ ಬಿಜೆಪಿ ಪಕ್ಷದಿಂದ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತೀವಿ.